ಎಲ್ಲರಿಗೂ ನಮಸ್ಕಾರ. ಅಫಜಲ್ಪುರ ಕಲಬುರಗಿ ಜಿಲ್ಲೆಯ ರೇಷ್ಮೆ ಕೃಷಿಕರಾದ ಶ್ರೀ ಶಿವಾನಂದ್ ಮಾನ್ಕರ್ ರವರು ತಮ್ಮ 6 ಎಕರೆ ಜಮೀನಿನಲ್ಲಿ ನಮ್ಮ ಕೂಬಾ ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರ ಬಳಸಿ ಮಲ್ಬೆರಿ ಗಿಡಗಳನ್ನು ಬೆಳೆದಿದ್ದು ತಮ್ಮ ಅನುಭವದ ಮಾತನ್ನ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೂ ನಮ್ಮ ರಾಜೇಂದ್ರ ಕೂಬಾ ಸರ್ ರವರು ಇಪ್ಪು ನೇರಳೆ ಗಿಡಗಳನ್ನು ಬೆಳೆಯುವ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ದಯವಿಟ್ಟು ಪೂರ್ತಿ ಕೇಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು. ಧನ್ಯವಾದಗಳು. ಈಗ ಈ ಸಾವುಕಾರ ಹೇಳುವಾಗ ನಾವೇ ಹೇಳಿದೀವಿ, ರಾಜ್ಯ ಖಾತೆನೇ ತೋರಿಸಿ ಒಪ್ಪದೇ ಸಿದ್ದಪ್ಪ ತಪ್ಪಲ್ ಮೆತ್ತಗದ್ರ ತಪ್ಪಲ್ ಮೆತ್ತಗದ ಅಂದ್ರೆ ನಿಮ್ ಪ್ರಕಾರ ಹಾಲ್ ಜಾಸ್ತಿ ಅದ, ಹಾಲ್ ಜಾಸ್ತಿ ಅದ, ಅದಕ್ಕೆ ಇದು ಅಂತೀರಿ? ಇದು ತಪ್ಪಲ್ ನಾವ್ ಪೈಲ ಕಡವು ಹಿಂಗ್ ನೋಡ್ತಿದ್ರಿ ಅವಾಗ ಹೇಳ್ರಿಪ್ಪ ಮಡಿಸಿದ್ರೆ ಕರ್ಕರ್ ಅನ್ಸಿತ್ರಿ. ಇದು ರಬ್ಬರ್ ಇದ್ದಪ್ಲೆ ಮೆತ್ತಗಿ ಅದ್ರಿ ಅಷ್ಟೇ. ಇದು ನಿಮ್ಗೆ ಕೆಮಿಕಲ್ ದಾಗ ನಿಮ್ಗೆ ಫರಕ್ ಅನ್ಸಿದ್ರೆ ಬರೋಬರ್ ರೀ, ನೀವು ಈ ಕಡೆ ಬರುತ್ತೆ ಆ ಕೆಮಿಕಲ್ ದಾಗ ಬರ್ತದೇನ್ ಸರ್? ಅದು ಕರಗ್ ಬರ್ತದ ಮತ್ ಕಡಕ್ ಇರ್ತದ, ಕಡಕ್ ಇರ್ತದ. ಇದು ಏನಾಯ್ತು ನಿಮ್ಗೆ, ಇದ್ರಾಗ ಚಮಕ್ ಬತ್ತು. ಇದ್ರ ಬಗ್ಗೆ ಒಂದ್ 2 ನಿಮಿಷ ಹೇಳ್ತೀನಿ. ಈಗ ಈ ಸಲ ನೀವೇನೀಗ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿರಿ ಶರಣಪ್ಪ ಅವ್ರೆ, ಇದೇ ಸಲ ಫಸ್ಟ್ ಟೈಮ್ ಇದಕ್ಕೆ ಹಾಕಿರಿ, 2-3 ತಿಂಗಳ ಆಯ್ತ್ರಿ. ಇದಕ್ಕೆ ನಿಮ್ಗ ಮೊದ್ಲಿಂದು ಕೆಮಿಕಲ್ ಬೆಳೆದಿದ್ದು ಮಲ್ಬರಿ ಗಿಡಕ್ಕ ಈ ಗಿಡಕ್ಕೆ ಏನೇನ್ ಫರಕ್ ಅನಿಸ್ತದ? ತಪ್ಪಲ್ದಾಗೆ ಫರಕ್ ಸೈಜ್ ಒಂದೇ ಅದರಿ, ತಪ್ಪಲ್ ಖಡಕ್ ಇರ್ತೈತ್ರಿ, ಇದು ಮೆತ್ತಗದರಿ. ಮೆತ್ತಗದ ಇದ್ದಬ್ಲ ಹಾಲ್ ಇದ್ದಬ್ಲ ರೀ ತಪ್ಪಲ್ ರೀ. ಅಚ್ಚಾ, ಹಿಂಗಾಗಿ ನಿಮ್ಗೆ ಏನ್ ಖಾತ್ರಿ ಆಗಲತ್ತದ ನಿಮ್ಗೆ? ತಪ್ಪ ಅದ ಅದೇ ಸೌಕರ್ಯ ಖಾತಾಗ ಅದ ನೋಡ್ರಿ ಸೌಕರ್ಯ ಅಂತ ಹೇಳಿದ್ರಿ. ಅಚ್ಚಾ, ಖಾತದ ಅವರೇ ರೆಕಮೆಂಡ್ ಮಾಡಿದ್ರೆ ಅವರೇ ಮಾಡ್ಕೊಂಡು ಹೋಗ್ತಾರ ಬರ್ರಿ. ಕೂಬಾ ಸೈಲ್ ಕಂಡೀಷನರ್ನಲ್ಲಿರುವ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ರೇಷ್ಮೆ ಹುಳುಗಳ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತವೆ. ಇದು ಆರೋಗ್ಯಕರ ಮತ್ತು ಹೆಚ್ಚು ದೃಢವಾದ ರೇಷ್ಮೆ ಉತ್ಪಾದನೆಗೆ ಕಾರಣವಾಗುತ್ತದೆ. ಸಾವಯವ ಪರಿಹಾರಗಳನ್ನು ಆಯ್ಕೆ ಮಾಡುವ ಮೂಲಕ ಅವರು ಸುಸ್ಥಿರ ಕೃಷಿಗೆ ಕೊಡುಗೆ ನೀಡುತ್ತಾರೆ ಮತ್ತು ಸ್ಥಳೀಯ ಪರಿಸರವನ್ನು ರಕ್ಷಿಸುತ್ತಾರೆ. ಇದು ಎಲ್ಲರಿಗೂ ಆರೋಗ್ಯಕರ ವಾತಾವರಣ. ಇದಕ್ ಸುತ್ತಮುತ್ತ ಏನ್ ಮಾಡ್ರಿ, ಒಂದಿಷ್ಟು ಗಿಡಗಳು ಹೇಳ್ತೀನಿ ನಿಮ್ಗ, ಅವು ಗಿಡ ಸುತ್ತ ಹಾಕ್ರಿ. ಅವು ಹಾಕೋದ್ರಿಂದ ಇವು ಹುಳುಗಳಿಗೆ ರೋಗ ಬರಲ್ಲ ಮತ್ ಚಲೋ ಇರ್ತಾವ. ಏನ್ರಿ ಅವೇ ನಿಮ್ಗೇನ್ ಜಾಸ್ತಿ ಖರ್ಚಾಗಲ್ಲ, ಒಂದ್ 500-600 ರೂಪಾಯಿ 600 ರೂಪಾಯಿ ಗಿಡ ಹತ್ತದ. ಅಣ್ಣರಿಗೆ ನಾ ಲಿಸ್ಟ್ ಕೊಡ್ತೀನಿ, ಗೋದಾಮ್ ಸುತ್ತ ಅವು ಗಿಡ ಹಾಕ್ರಿ. ಗೊತ್ತಾಯ್ತಲ್ರಿ, ಅವು ಗಿಡ ಹಾಕಿದ್ರೆ ಈ ಹುಳುಗಳಿಗೆ ರೋಗ ಬರ್ಬಿಡ್ಸಲ್ಲ, ಅವ್ ರೋಗ ಹೊರಗೆ ನಿಂದಿರ್ತಾವ. ಇಲ್ಲ ಅವ್ ನೀವ್ ಹಾಕ್ಲಿಲ್ಲ ಅಂದ್ರೆ ಏನಾಗ್ತದೆ, ಈಗ ದನದ ಗೊಬ್ಬರ ಇವು ಹಚ್ಚಿರ್ಲ, ಹಚ್ಚಿದ್ರು ಅವು ಗಿಡ ಹಚ್ಚರಿ. ಅವು ಗಿಡ ಹಚ್ಚೋದ್ರಿಂದ ನಿಮ್ಗೆನಂದ್ರೆ 99% ನಿಮ್ಗೆ ರೋಗ ಬರಲ್ಲ. ಅವಾಗ ರೋಗ ಬರಲ್ಲ ಅಂದ್ರೆ ನಿಮ್ ಬೆಳಿ ಚಲೋ ಬರ್ತದ. ನಾ ಈಗ ಅಣ್ಣರಿಗೆ ಲಿಸ್ಟ್ ಕೊಡ್ತೀನಿ, ನೆನಪಿರ್ಬೇಕು ನಿಮ್ಗ್ರಿ. ಅವ್ರು ಮಾಡಿದ್ರು ನಾವು ಮಾಡಿದ್ರು, ನೀವು ಮಾಡಿದ್ರು. ನಾವು ಚಂದ್ರಿಕೆ ಬಿದಿರಿನ ತಂದು ಅಲ್ಲಿ ಮನೆ ಇಟ್ಟು ಇಲ್ಲಿ ಇದಕ್ಕೆ ರಾಮನಗರ ಮಾರಾಟ ಮಾಡಿದ್ದು ನಿಮ್ದು. ಒಟ್ಟು ಮಲ್ಬರಿ ಪ್ಲಾಂಟೇಶನ್ ಎಷ್ಟು ಎಕರೆ ಅಣ್ಣ? ಇದು 6 ಎಕರೆ. ನೀವು ಅಣ್ಣರ ನಮ್ ಕೂಬಾ ಸಾಯಿಲ್ ಕಂಡೀಷನರ್ ನೀವು ಮಲ್ಬರಿ ಪ್ಲಾಂಟೇಶನ್ ಕಿನ್ ಸ್ಟಾರ್ಟ್ ಮಾಡಿದ್ರಿ ಅಣ್ಣರ, ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ಮೊನ್ನೆ ಏನು 4 ತಿಂಗಳಾಯ್ತನ್ರಿ, 3 ತಿಂಗಳಾಯ್ತಲ್ಲ ನಾವು ಇದು ಖಾತ ಕೊಟ್ಟು. ಒಂದೇ ಉಪಯೋಗಿಸಿ ಇದ್ರಕ ಮೊದಲು ಏನ್ ಏನ್ ಹಾಕಿ ಬೆಳೆದಿದ್ರಿ ಅಣ್ಣ? ಏನೇನು ಹಾಕ್ತಿದ್ದೀವಿ? ಯೂರಿಯಾ ಎಂಒಪಿ, ಡಿಎಪಿ ಯೂರಿಯಾ ಎಂಒಪಿ. ಅವಾಗ ಹೆಂಗ್ ಬಂದಿವ್ರಿ ಮಲ್ಬರಿ ಗಿಡಗಳು? ತಪ್ಪಲ್ ಚಲೋ ಬರ್ತೈತ್ರಿ, ತಪ್ಪಲ್ ಕಟಿ ಆಚೈತ್ರಿ. ಕಟಿ ಆದ್ರೆ ಏನಾಗ್ತಿತ್ತು ಮುಂದೆ? ಮುಂದೆ ರಸ ಇರ್ತಿದ್ರಿ ಹುಳಕ್ರಿ, ಅಂದ್ರೆ ಸತ್ತು ಹೋಗ್ತಿವ್. ಸಾಯ್ತಿದ್ರೆ ಹುಳ ಕಮ್ಮ ಜೋರ ಬರ್ತೈತ್ರಿ, ಕಾಟಾಗ ಬರ್ತಿದ್ರು ಮುಂದ್ರಿ. ಅಚ್ಚಾ, ಏನ್ ಅಚ್ಚಾ ಅಂದ್ರ ನಿಮ್ ಪ್ರಕಾರ ಶಾಣಪ್ಪ ಅವ್ರೆ, ನೀವು ಯೂರಿಯಾ ಡಿಎಪಿ ಹಾಕದಾಗ ನಿಮ್ ಎಲೆಗಳು ಕಟ್ರು ಬರ್ತೀವಿ, ಆಹಾರ ಆಗ್ತಿದ್ದಿಲ್ಲ ಹುಳುಗಳಿಗೆ ಅಂಬದ್ ಈ ಮಾತಂದ್ರಿ ಬರೋಬರ್ರೆ. ಈಗ ಈ ಸಲ ನೀವೇನೀಗ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿರಿ ಶಾಣಪ್ಪ ಅವ್ರೆ, ಇದೇ ಸಲ ಫಸ್ಟ್ ಟೈಮ್ ಇದಕ್ ಹಾಕಿರಿ, 2-3 ತಿಂಗಳ ಆಯ್ತ್ರಿ. ಇದಕ್ ನಿಮ್ಗ ಮೊದ್ಲಿಂದು ಕೆಮಿಕಲ್ ಬೆಳೆದಿದ್ದು ಮಲ್ಬರಿ ಗಿಡಕ್ಕ ಈ ಗಿಡಕ್ಕೆ ಏನೇನ್ ಫರಕ್ ಅನಿಸ್ತದ? ಫರಕಲ್ಗೆ ತಪ್ಪಲ್ದಾಗೆ ಫರಕ್ ಸೈಜ್ ಒಂದೇ ಅದರಿ, ತಪ್ಪಲ್ ಖಡಕ್ ಇರ್ತೈತ್ರಿ, ಇದು ಮೆತ್ತಗದ ರೀ. ಮೆತ್ತಗದ ಇದ್ದಬ್ಲ ಹಾಲ್ ಇದ್ದಬ್ಲ ರೀ ತಪ್ಪಲ್ ರೀ. ಅಚ್ಚಾ, ಹಿಂಗಾಗಿ ನಿಮ್ಗೆ ಏನ್ ಖಾತ್ರಿ ಆಗಲತ್ತದ ನಿಮ್ಗೆ? ತಪ್ಪ ಅದ ಅದೇ ಸೌಕರ್ಯ ಖಾತಾಗ ಅದ ನೋಡ್ರಿ ಸೌಕರ್ಯ ಅಂತ ಹೇಳಿದ್ರಿ. ಅಚ್ಚಾ, ಖಾತದ ಅವರೇ ರೆಕಮೆಂಡ್ ಮಾಡಿದ್ರಿ, ಅವರೇ ಮಾಡ್ಕೊಂಡು ಹೋಗ್ತಾರ ಬರ್ರಿ ಅಣ್ಣ.
ಏನದ್ರಿ ಕಟ್ರ ಆಗ್ಲಕ್ಕ ನಿಮ್ಗ ವಜಗಳು ಹೇಳ್ತೀನಿ ಬರ್ರಿ ಅಣ್ಣ. ಈಗ ನಿಮ್ಗ ಇನ್ನೊಂದ್ ಏನ್ ನೋಡ್ತೀರಿ ಅಂದ್ರಿ ಈ ಗಿಡಗಳ್ರಿ ಯಾವ್ದ್ರಿ ಈ ಮಲ್ಬರಿ ಗಿಡಗಳು ಈಗ ಕಟ್ರ ಆಗ್ಲಿಲ್ಲ. ಈಗ ಏನ್ ತೋರಿಸ್ರಿ ಈ ಗಿಡಗಳದ್ದು ಎಲೆಗಳು ಏನದಲ್ಲ ದೊಡ್ಡ ಸೈಜ್ ಆಗ್ಯಾವು. ಸೈಜ್ಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಅಂತಂದ್ರಿ. ಕೆಮಿಕಲ್ದಾಗ ಬೆಳೆದಿದ್ದು ಇದು ಆದ್ರೆ ಇವು ಎಲ್ಲ ಮೆತ್ತಗವ ಹಾಲದ ಅಂತ ಹೇಳಿದ್ರಿ. ಇನ್ನೊಂದ್ ಹೇಳ್ತೀನಿ ಈ ಗಿಡಗಳ್ರಿ ಹಿಂಗ ಹಿಂಗ ಅಳಗಾಡ್ಲಕ್ರಿ ರಬ್ಬರ್ ಅಪ್ಲೆ ಇದಾಗಿರ್ತದ. ಮೊದ್ಲಿಂದು ಕೆಮಿಕಲ್ದಾಗ ಕಟ್ರ ಇರ್ತದ ಅದಕ್ಕ ಗಿಡ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದ, ಮುರಿಯೋ ಚಾನ್ಸಸ್ ಜಾಸ್ತಿ ಇರ್ತದ. ಇದು ಮೆತ್ತಗಾಗ್ತದ ಇದ್ರಾಗ. ಇದು ಯಾಕೆ ಹಿಂಗ ಮೆತ್ತಗ ಇದು ಇನ್ನೊಂದ್ರಿ ಇದ್ರಾಗ ಏನ್ ಚಮಕ್ ಕಾಣಿಸ್ಲತ್ತ ನಿಮ್ಗ ಅಂದ್ರೆ ಇದೇನು ಚಮಕ್ ಆ ಕೆಮಿಕಲ್ದಾಗ ಬರ್ತದೇನ್ ಸರ್? ಅದು ಕರಗ್ ಬರ್ತದ ಕಡಕ್ ಇರ್ತದ. ಇದು ಏನಾಯ್ತು ನಿಮ್ಗ ಇದ್ರಾಗ ಚಮಕ್ ಬತ್ತು. ಇದ್ರ ಬಗ್ಗೆ ಒಂದ್ ಎರಡ್ ನಿಮಿಷ ಹೇಳ್ತೀನಿ ಅಣ್ಣ ನಿಮ್ಗೆ. ಸರ್ ನೀವು ಬರ್ರಿ ಬಸವರಾಜ್ ಸಾಹೇಬ್ರೆ. ಇದ್ರಾಗ ಏನದ್ರಿ ಯಾವ ಗಿಡಕ್ಕ ಪೂರಾ ನ್ಯೂಟ್ರಿಯಂಟ್ ಸಿಗ್ತಾವ್ ಅಂದ್ರೆ ಅದಕ್ಕೆ ಏನ್ ಹೊಟ್ಟೆ ತುಂಬಾ ಏನ್ ಬೇಕು ಅಂಬದ್ ಅದ್ ಅವಕ್ ಏನ್ ಸಿಗ್ತಾವ್ ಸಿಕ್ಕ ಏನಾಗ್ತದ ಅವು ಅವ್ರ ಒಳಗೆ ಸೆಲ್ಫ್ ಇಮ್ಯುನೋ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಇರ್ತದ್ರಿ ಅಣ್ಣರ. ಸೆಲ್ಫ್ ಇಮ್ಯುನಿಟಿ ಅಂತ ಬರ್ತದ. ಇದು ಇಮ್ಯುನಿಟಿ ಯಾವಾಗ ಅದ್ರಾಗ ಚಲೋ ಆಗ್ತದ ಆ ಇದ್ರಾಗ ಎಲಿಗೊಳದಾಗ ಹಿಂಗ ಚಮಕಿಲ್ಲ ನಿಮ್ಗೆ ಏನದಲ್ಲ ಎಣ್ಣೆ ಬಿಡ್ತದ್ರಿ. ಈ ಎಣ್ಣೆ ಬಿಡ್ತು ಅಂದ್ರ ಇಲ್ಲೇನ್ ಕಾಣಿಸಕತ್ತದಲ್ರಿ ನಿಮ್ಗ ಚಮಕ್ ಏನದಲ್ಲ ಈ ಚಮಕ್ ಬರೋದ್ರಿಂದ ಒಳಗಿಂದ ಸ್ವಂತ ಎಣ್ಣೆ ತಯಾರ ಮಾಡ್ಕೋತದ್ರಿ. ಈ ಎಣ್ಣೆ ತಯಾರಾಗೋದ್ರಿಂದ ಹುಳ ರೋಗ ಬರಲ್ಲ. ಇದು ಯಾವಾಗ ಬರ್ತದಂದ್ರೆ ಗಿಡಕ್ಕೆ ಅದಕ್ಕೆ ಏನ್ ಹೊಟ್ಟೆ ತುಂಬಾ ಊಟ ಬೇಕು ಏನೇನ್ ಬೇಕು ಎಲ್ಲ ಅದಕ್ಕೆ ಮುಟ್ಟಿದ್ರ ಮಾತ್ರ ಈ ಎಲಿಗಳಿಗೆ ಎಣ್ಣೆ ಬಿಡ್ತದ. ಇಲ್ಲಂದ್ರೆ ಎಣ್ಣೆ ಬಿಡಲ್ಲ, ನಿಮ್ಗೆ ಒಣ ಒಣ ಕಾಣಿಸ್ತದ. ಇವ್ರ ಅಂದಂಗ ಹಾಲು ಇರಲ್ಲ ಇದು ಇರಲ್ಲ. ಈ ಎಣ್ಣೆ ಬರೋದ್ರಿಂದ ಹುಳ ಅಟ್ಯಾಕ್ ಆಗಲ್ರಿ ಅಣ್ಣ. ಯಾಕಂದ್ರೆ ಈ ಎಣ್ಣೆ ಮ್ಯಾಗ ಏನದ್ರಿ ನಿಮ್ಗ ಹುಳದ್ದು ತತ್ತಿ ಕೂಡಲ್ರಿ, ಅವ್ ಕೂಡ್ಲಕ್ ಜಾಗ ಸಿಗಲ್ಲ. ಮತ್ ಇದ್ರಾಗ ಇನ್ನೊಂದ್ ಏನ್ ನೋಡ್ರಿ ಅಣ್ಣ, ಇದೇನು ಇವು ಅವ್ರಿ ಕೆಳಗ ಏನ್ ಕಟಿಂಗ್ಸ್ ಅವಲ್ರಿ ಇವು ನಿಮ್ಗೆ ಹಿಂಗ ಇದ್ರಾಗ ಜಾಸ್ತಿ ಕೆಮಿಕಲ್ದಾಗ ಬರಲ್ರಿ ಅಣ್ಣರ. ಇವು ಕಮ್ಮಿ ಇರ್ತಾವ್ರಿ ಇವು ಮೂಲಿಗಳ್ರಿ. ಯಾವ್ರಿ ಈ ಮೂಲಿಗಳ್ದೇನ್ ಚೂಪ್ ಚೂಪ್ ಅವಲ್ರಿ ಇವು ಕಮ್ಮಿ ಆಗ್ತಾವ್ರಿ. ಯಾಕಂದ್ರ ಕೆಮಿಕಲ್ ಕೊಟ್ಟ ಕೂಡಲೇ ಎಲ್ಲಿ ದೊಡ್ಡದಾಗ್ತದ್ರಿ, ಆದ್ರೆ ಪೂರಾ ಒಳಗಿಂದ ಏನ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಅದು ಡೆವಲಪ್ಮೆಂಟ್ ಆಗಲ್ರಿ ಅಣ್ಣ. ಇದ್ರಾಗ ಮತ್ತೇನ್ ಹೇಳ್ತೀರಿ ಶರಣಪ್ಪ, ನಿಮ್ಗೆ ಏನ್ ಫರಕ್ ಅನ್ಸದ ಸಿದ್ದಪ್ಪರೇನ್ರಿ? ಅಷ್ಟೇ ರೀ, ಎಲ್ಲಿ ಸೈಜ್ ಒಂದೇ ಅದ ರೀ, ಒಂದೇ ಅದರಿ, ತಪ್ಪಲ್ ಮೆತ್ತಗದ್ರಿ ಅಷ್ಟೇ. ತಪ್ಪಲ್ ಮೆತ್ತಗದ ಅಂದ್ರೆ ನಿಮ್ ಪ್ರಕಾರ ಹಾಲು ಜಾಸ್ತಿ ಅದ? ಹಾಲು ಜಾಸ್ತಿ ಅದ, ಅದಕ್ಕೆ ಇದು ಅಂತೀರಿ. ಇದು ತಪ್ಪಲ್ ನಾ ಪೈಲ ಕಡವು ಹಿಂಗ್ ನೋಡ್ತಿದ್ರಿ ಅವಾಗ ಹೇಳ್ರಿಪ್ಪ ಕರ್ಕರ್ ಅನ್ಸಿತ್ರಿ. ಇದು ರಬ್ಬರ್ ಇದ್ದಪ್ಲೆ ಮೆತ್ತಗ ಅದ್ರಿ ಅಷ್ಟೇ. ಇದು ಇದು ನಿಮ್ಗೆ ಕೆಮಿಕಲ್ ದಾಗ ಇದ್ರಾಗ ನಿಮ್ಗೆ ಫರಕ್ ಅನ್ಸಿದ್ರಿ. ಬರೋಬರ್ ರೀ, ನೀವು ಈ ಕಡೆ ಬರುತ್ತೆ ಬೆಳಿ ಬೆಳಿ ಅಷ್ಟೇ ಅದ ರೀ. ಸೈಜ್ ಅಟ್ಟಿ ಅದ, ಎಲ್ಲಾನು ಅಟ್ಟಿ ಅದರಿ. ಹ್ಞೂ, ಅಂದ್ರೆ ಎಲಿ ಮಾತ್ರ ನಿಮ್ ಪ್ರಕಾರ ಇದಾಗ ಹಿಡಿದು ಮುದ್ದಿ ಮಾಡಿದ್ರೆ ಹಾಲ್ ಅದಾನಪ್ಲೆ ಆಗ್ಯಾದ್ರಿ. ಮೊದ್ಲು ಕೆಮಿಕಲ್ ದಾಗ ಇದ್ದಿದ್ದಿಲ್ಲ, ಮತ್ತೇನ್ ಫರಕ್ ಅನ್ಸಿದ್ರಿ? ಏನು ಅನ್ಸಿಲ್ರಿ. ಮತ್ತೆ ನೆಲದಾಗ ಏನ್ ಫರಕ್? ನೆಲದಾಗ ಏನು ಇಲ್ರಿ ಸರ್. ಅಲ್ಲ ನೆಲ ಮೆತ್ತಗಾಗಿದ್ ನಿಮ್ ಖಾಲಿ ಮಾಡಿಲ್ಲ ಇಲ್ರಿ? ಅದು ಯಾವಾಗ್ಲೂ ನಮ್ ನೆಲ ಮೆತ್ತಗೆ ಇಟ್ಟಿದೀವ್ರಿ. ಮೊದ್ಲು ನಡೆದೇ ಮೆತ್ತಗೆ ಎರಡೆರಡು ಸಲ ನೀಗ್ಲ ಎರಡೆರಡು ಸಲ ಎಡಿ ಆತದಲ್ರಿ. ಅಚ್ಛಾ, ಅದ್ ಏನು ಅನ್ಸಲ್ರಿ ಅದಕ್ಕ. ಇನ್ನೊಂದ್ರಿ, ಈ ಗಿಡಗಳದಾಗ ನೀವು ಹುಳ ಬರಬಾರ್ದು ರೋಗ ಬರಬಾರ್ದು ಈ ಗಿಡಗಳಿಗೆ, ಅದಕ್ಕೇನ್ ಮಾಡಿರಿ? ಅದಕ್ಕೇನು ಒಂದ್ ಕೈ ಈ ಸಲ ಹೊಡೆದಿರಿ ಠೀಕ್ ಅದ. ನಿಮ್ಗ ಅದಕ್ಕೆ ಇನ್ನೊಂದ್ ಪದ್ಧತಿ ಹೇಳ್ತೀನಿ ಶಾಣಪ್ಪ ಅವ್ರೆ. ಏನಪ್ಪಾ ಅಂದ್ರ, ನೀವು ಈ ಗಿಡಗಳದಾಗ ಒಂದ್ ಎಕರೆಕ ಒಂದ್ 200 ಚೆಂಡು ಗಿಡ ರೀ, ಎಷ್ಟ್ರಿ? 200. ಒಂದ್ 100 ತುಳಸಿ ಗಿಡ, ಎಷ್ಟ್ರಿ? 100 ತುಳಸಿ ಗಿಡ, ಒಂದು 200 ಚೆಂಡು ಗಿಡ, ಆಮ್ಯಾಗ ಏನದ್ರ ಸುತ್ತ ಬಾರ್ಡರ್ದಾಗ ಔಡಲ್ ಗಿಡ, ಎಷ್ಟ್ರಿ? ಒಂದ್ ಬಾಳ ಆದ್ರ ಒಂದು 200 ಗಿಡ ಹಿಡಿ, ಒಂದ್ ಎಕರೆಕ ಹೇಳತ್ತೀನಿ. ಇವು ಇಷ್ಟು ನೀವು ಏನದಲ್ಲ ನೀವು ಈ ಹೊಲಕ್ ಹಾಕೋರಿ, ನಿಮ್ಗೆ ಇನ್ನೊಂದಿಷ್ಟು ಲಿಸ್ಟ್ ಅವ ಕೊಡ್ತೀನಿ. ಇವು ನೀವು ಹಾಕೊಂಡ್ರಿ ಅಂದ್ರೆ ನಿಮ್ ಹೊಲದಾಗ ಹುಳಾನೇ ಬರಲ್ರಿ, ಮುಟ್ರು ರೋಗ ಬರಬಾರ್ದು ಅಂದ್ರೆ ಮೆಣಸಿನ ಗಿಡ ಹಾಕ್ರಿ. 52 100 ಗಿಡ ಹಾಕ್ರಿ, ಎಷ್ಟ್ ಹಾಕ್ತಿರಿ? 100 ಗಿಡ ನೋಡ್ರಿ. ಚೆಂಡು ಗಿಡ 200 ಅಣ್ಣ, 200 ಗಿಡ ಚೆಂಡು ರೀ, 200 ನಿಮ್ದು ಸೇವಂತಿ ಗಿಡ ರೀ ಅಣ್ಣ, ಒಂದು 100 ಗಿಡ ಮೆಣಸಿನ್ಕಾಯ್ದ್ರಿ, ಒಂದ್ 100 ಗಿಡ ತುಳಸಿದು, ಆಮ್ಯಾಗ ಸುತ್ತ ಬಾರ್ಡರ್ದಾಗ ಏನದಲ್ಲ ಒಂದ್ 200-300 ಗಿಡ ಔಡಲ್ ಗಿಡ ಬೌಂಡ್ರಿ. ಇದು ಒಂದ್ ಎಕರೆ ಲೆಕ್ಕ ಹೇಳಿದೆ ನಿಮ್ಗೆ ಶಾಣಪ್ಪ ಅವ್ರೆ. ಇದು ಹಾಕದ್ರಂದ್ರ ನೀವು ಔಷಧ ಹೊಡೆಯೋ ಜರೂರತ್ತಿಲ್ಲ. ಇನ್ನೊಂದು ಔಷಧ ಯಾಕೆ ಹೊಡಿಬಾರ್ದು ನಿಮ್ಗೆ ಹೇಳ್ತೀನಿ. ಅದೇನು ಹೊಡೆದಿನ ಅಂತ ಅಂದ್ರಿ? ಏ ಅಣ್ಣ, ನಾ ಎಲ್ಲ ಬರ್ಕೊಡ್ತೀನ್ರಿ. ಏನ್ರಿ ಶಾಣಪ್ಪ ಅವ್ರೆ, ಈಗ ಒಂದು ಔಷಧ ಯಾವ್ದೇ ಒಂದ್ ವಿಷ ಹೊಡೆದ್ರಿ ನಿಮ್ ಹೊಲಕ್ಕ, ಏನಾಯ್ತು ನಿಮ್ ತಾತ್ಪರ್ಯಕ್ಕ
ನಿಮ್ ಹೊಲದಾಗಿಂದು ಹುಳ ಸತ್ತು ಒಪ್ಪದೆ, ಟೆಂಪರರಿ ಕೆಲಸ ಇತ್ತು. ಆದ್ರೆ ನಿಮ್ ಹೊಲಕ್ಕೆ ಏನ್ ಮಾಡಿದ್ರಿ, ವಿಷ ತಂದು ಹೊಡೆದ್ರಿ, ವಿಷ ಎಲ್ಲಿ ಹೋಯ್ತು, ಬೆಳೆಗೆ ಹೋಗ್ತದ್ರಿ, ಬೆಳಕು ಬೆಳಿಗ್ ಹೋದ್ರಿ, ಏನಾಯ್ತು, ನೆಲದಾಗ ವಿಷ ಉಳಿತು, ಮುಂದೇನಾಯ್ತು ಗಿಡಕ್ಕ, ಗಿಡ ಅಷ್ಟೇ ಉಳಿಯೋದ ಅಲ್ರಿ, ಗಿಡಕ್ಕೆ ವಿಷ ನೀವೇ ಉಣಿಸ್ರಿ, ಬೇರ್ಲಿಂದ ವಿಷ ತಿಂತದ. ಒಂದು ಎರಡನೇದ್ರಿ, ನೀ ಯಾವ್ದೇ ಒಂದು ಔಷಧ ವಿಷ ಹೊಡೆದ್ರಿ ಹೊಲಕ್ಕ, ಯಾವ್ದೇ ಗಿಡಕ್ ಹೊಡೆದ್ರಿ, ಈಗ ತಿಳ್ಕೊರಿ 100 ದಿವಸದಾಗ ಇದು 10 ಫೀಟ್ ಆಗ್ತಿತ್ತ ಅಥವಾ 100 ಫೀಟ್ ಆಗ್ತಿತ್ತು ಅಂತ ಹೇಳ್ರಿ. ಬಾಯಿ ಮಾತಿಗೆ ಹೇಳತ್ತೀನಿ, ಏನು ದಿವ್ಸಕ್ಕೆ 1 ಫೀಟ್ ಬೆಳಿತಿತ್ತಪ್ಪ, 100 ಫೀಟ್ ಆಗ್ತಿತ್ತು ಅಂತ ಹೇಳ್ರಿ. ನೀವು ಒಂದ್ ವಿಷ ಹೊಡೆದ್ರ ಅದ್ರದ್ 20 ದಿವಸದಿಂದ ಅದ್ರ ಜೀವನ ಖಲಾಸ್ ಮಾಡಿದ್ರಿ ಏನ್ರಿ, ಈ ವಿಷ ಹೊಡೆದ ಕೂಡಲೇ ಹುಳ ಒಂದೇ ಸಾಯಲಿಲ್ಲ ನಿಮ್ ಗಿಡದ್ದು, ಒಂದ್ ಅದು 3 ತಿಂಗಳು ಬೆಳೆದಂದು 20 ದಿವಸದಿಂದ ಅದ್ರ ಬೆಳವಣಿಗೆ ನೀವು ಖಲಾಸ್ ಮಾಡಿದ್ರಿ ಅಣ್ಣ. ನಿಮ್ ಯಾಕ ಅಂದ್ರ ಏನಾಗ್ತದ್ರಿ, ವಿಷ ಬರೀ ಹುಳಕ್ ಒಂದೇ ಹೋಗ್ಲಿಲ್ಲರಿ ಅಣ್ಣ, ಭೂಮಿಗೆ ಉಳಿದು ಭೂಮಿಲಿಂದ ಗಿಡಕ್ ಬಂದು ಗಿಡಕ್ 20 ದಿವಸದಿಂದ ನೀವು ಏನ್ ಮಾಡಿದ್ರಿ ಅಣ್ಣ, ಲೈಫ್ ನೀವು ಖಲಾಸ್ ಮಾಡಿದ್ರಿ. ಬಸವರಾಜ್ ಅವ್ರೆ, ನಾ ತಪ್ಪು ಹೇಳಕತ್ತೀನಿ ಸರ್, ನೀವ್ ಅಗ್ರಿಕಲ್ಚರ್ ಆಫೀಸರ್ ಇದ್ದೀರಿ ಅಣ್ಣರೇ, ನಾ ಹೇಳ ತಪ್ಪು ಹೇಳಕತ್ತೀನಿ, ಅಗಿ ಹಚ್ಚಂತೀರಿ ಸಾಬ್ರ, ಅಗಿ ಎಲ್ಲಿ ಹಚ್ಚಬೇಕ್ರಿ, ಎಲ್ರಿ ಅಗಿ ಹಚ್ಚಬೇಡ್ರಿ, ಬೀಜ ಹಾಕ್ರಿ, ಬೀಜನರಿ, ನೀವ್ ಸಿಕ್ಕಲ್ ಹಾಕ್ರಿ, ಚೆಂಡಿ ಹೂ ಒಳಗ್ ಹಾಕಂತೀರಿ, ಹೌದು ಬರ ನಡೆಯಪ್ಲೇ ಇಲ್ರಿ, ಇಲ್ಲಿ ಯಾಕ್ ನಡೆಯಲ್ಲ, ಈಗ 2 ಸಾಲ ಹಿಂಗ ಹಿಂಗ ಗಳೆ ನಡೀತದಲ್ರಿ, ಅಲ್ಲಲ್ಲ ನೀವು ಗಳೇನ ನಡೆಸಬೇಡ್ರಿ, ಅದ್ರದ್ದು ಪದ್ಧತಿ ಹೇಳ್ಕೊಡ್ತೀನಿ ಏನ್ರಿ, ನೀವು ಗಳೇನೇ ನಡೆಸಬೇಡ್ರಿ, ಗಳೇನೆ ಹೊಡಿಬೇಡ್ರಿ, ನಿಮ್ದು ಇದು ಎಷ್ಟು ತಿಂಗಳದ ಬೆಳೆ ಅದ, ಇದು 2 ತಿಂಗಳ್ರಿ, 2 ತಿಂಗಳ. ನೀವೇನ್ ಮಾಡ್ರಿ, ಯಾವ ದಿವ್ಸ ನೀವು ಮಲ್ಬರಿ ಕಟಿಂಗ್ ಮಾಡ್ತೀರಿ, ಕಟಿಂಗ್ ಮಾಡಿದ ದಿವ್ಸ ಹುರುಳಿ ಕಾಳು ಹಾಕ್ರಿ, ಎಷ್ಟ್ರಿ, 6 ಕಿಲೋ ಹುರುಳಿ ಕಾಳು ಹಾಕ್ರಿ, ಇಲ್ಲಿ ಎಕರ್ಕ ಹುರುಳಿ ಕಾಳು ಹಾಕ್ರಿ, ನೀವು ನಡು ಗಳೇನೆ ಹೊಡಿಬೇಡ್ರಿ, ಇವ ಯಾವ ಹುಲ್ಲು ಬರಲ್ಲ, ಕಸನೆ ಆಗಲ್ಲ ನಿಮ್ದು, ಮತ್ ನೀವೇನ್ ಬೇರ್ ಹರಗ ಕೆಲಸ ಮಾಡ್ತಿರ್ಲ, ಅದು ನಿಮ್ದು ಹುರುಳಿ ಕಾಳು ಮಾಡ್ತದ, ನೀವು ಮಾಡೋದು ಬೇಕಾಗಿಲ್ಲ, ನಿಮ್ ಕೆಲಸ ಕಮ್ಮಿ ಮಾಡಿಕೊಟ್ಟೆ ನಿಮ್ಗೆ, ಶಾಣಪ್ಪರೇ ಸಿದ್ದಪ್ಪ ಅಂದ್ರಿ, ಶಾಣಪ್ಪ ಅಂದ್ರಿ ಅಪ್ಪ, ನಿಮ್ ಮತ್ತೇನು ಕ್ವಶನ್ ಕೇಳ್ರಿ, ನಾ ಹೇಳ್ತೀನಿ, ಸಮಸ್ಯೆ ಅಂದ್ರೆ 2 ಕಡೆ ನಾವು ಗಳೆ ಹೊಡಿತೇವು, ಅಗಿ ಅಲ್ರಪ್ಪ, ನೀವು ಗಳೆ ಎದಕ್ಕೆ ಹೊಡಿತೀರಿ, ಈ ನೆಲ ಮೆಚ್ಚಗಾಲಿ ಹುಲ್ಲು ಬರಲಾರ್ದ, ಅದಕ್ಕೆ ನಿಮ್ಗೆ ಏನಾಯ್ತು, ಈಗ ನೀವು ನಿತ್ತಲ್ಲಿ ಹುಲ್ಲು ಬರ್ತದೇನ್ರಿ, ನೀವು ಅಲ್ಲೇ ನಿತ್ತರ ಅಂದ್ರೆ 3 ತಿಂಗಳು ನಿತ್ತರ ಅಲ್ಲಿ ಹುಲ್ಲು ಬರ್ತದೆ, ನಿಮ್ ಕಾಲ ಅಲ್ಲಿ ಹಂಗ ಬರ್ತದೆ, ಹಂಗ ನೀವು ಅಲ್ಲಿ ಏನ್ ಮಾಡ್ತೀರಿ, ಹುರುಳಿ ಕಾಳು ಹಾಕಿದ್ರಿ ಅಂದ್ರೆ ಹುಲ್ಲು ಬರಲ್ಲ, ಗೊತ್ತಾಯ್ತ್ರಿ, ಅದೇ ಹುರುಳಿ ಕಾಳದ ಸಂಗಡಿ ಇವು ಗಿಡಗಳು ಹಾಕ್ರಿ, ಸೇವಂತಿ, ಚೆಂಡು, ಮೆಣಸಿನಕಾಯಿ, ತುಳಸಿ ಗಿಡ, ಅವು ಅಲ್ಲೇ ಬಿಡೋದು, ಹುರುಳಿ ಕಾಳು ತೆಗೆಯೋದಿಲ್ಲ, ಅಲ್ಲೇ ಬಿಟ್ಟು ಬಿಡೋದು, ನೀವು ಮ್ಯಾಗಿಂದ ಕಟ್ ಮಾಡ್ಕೋತ ಹೋಗ್ರಿ, ಮತ್ತೆ ಹುರುಳಿ ಕಾಳು 100 ದಿವಸಕ್ಕೆ ಒಣಗ್ಲಕ್ ಚಾಲು ಹೋಗ್ತದ, 120 ದಿವಸಕ್ಕೆ ಪೂರಾ ಒಣಗ್ತದ, ಮತ್ ಬೀಜ ತೋರಿ ಮತ್ ನಾಟ್ರಿ, ನೀವು ಏನೂ ಮಾಡಬೇಡ್ರಿ, ನೀವು ಹೊಲಕ್ಕ ಬಿತ್ತ ಕೆಲಸನೇ ಮಾಡಬೇಡ್ರಿ ಸರ, ಗೊತ್ತಾಯ್ತ್ರೆ ಅಣ್ಣ, ನಿಮ್ಗಿದು ಕ್ಲಿಯರ್ ಐತ್ರಿ ಅಣ್ಣ, ಕ್ಲಿಯರ್ ಆಯ್ತು ನೆಕ್ಸ್ಟ್ ಅದೇ ನೋಡೋಣ. ಬಸವರಾಜ್ ಅವ್ರೆ, ಕಂಟಿನ್ಯೂಷನ್ ಮಾಡಬೇಕಲ್ರಿ, ಎದಕ್ಕೆ ಮಾಡ್ತೀರಿ, ಭೂಮಿ ಮೆತ್ತಗಾಗಸಲ್ಲ, ಭೂಮಿ ಮೆತ್ತಗಾಗಸಲ್ಲ, ಎಷ್ಟು ಇಂಚ್ ನೀವು ಕಲ್ಟಿವೇಶನ್ ಮಾಡ್ತೀರಿ ಬಸವರಾಜ್ ಅವ್ರೆ, 5-6 ಇಂಚ್ ಮಾಡ್ತೀರಿ, ನಿಮ್ಗ ಇದು ಹುರುಳಿ ಕಾಳಿನ ಬೇರೆ ಎಷ್ಟು ಒಳಗೆ ಹೋಗ್ತದ ಸರ್, ಅದು ಹುರುಳಿ ಕಾಳಿನ ಬೇರೆ ನೋಡ್ರಿ, ಒಂದು 10 ಇಂಚ್ ಹೋಗೋದು, ಕಮ್ ಸೆ ಕಮ್ 8-10 ಮಿನಿ, ನಿಮ್ಗೊಂದ್ ಮಾತ್ ಹೇಳ್ರಿ, ಕಮ್ 24 ಇಂಚಸ್ ಹೋಗ್ತದ್ರಿ, ಎಷ್ಟ್ರಿ, 24 ಇಂಚ್ ಒಂದ್ ಸೆಕೆಂಡ್ ಬಂದ್ ಮಾಡ್ರಿ, ಅದಕ್ಕೆ ಏನ್ರಿ 24 ಇಂಚ್ ಸನಿ ಸನಿ ನಿಮ್ದು ಏನಂತ ಹುರುಳಿ ಕಾಳಿಂದು ಬೇರೆ ನೆಲ ಹರಕ್ತು, ನೀವೆಷ್ಟು ಹರಗ್ಲತ್ತೀರಿ, ಅಚ್ಛಾ ಈಗ ನೀವು ಹುರುಳಿ ಕಾಳು ಹಾಕೋದ್ರಿಂದ ನಿಮ್ ಹೊಲದಾಗ 4 ಚೀಲ ನಿಮ್ಗೆ ನೈಟ್ರೋಜನ್ ಕೊಡ್ತು, ನೀವು ಹರಗದ್ರಿಂದ ಬರ್ತದೇನ್ ಸರ್, ಬರೋದಿಲ್ಲ, ನೀವು ಉಲ್ಟಾ ನಿಮ್ ಹರ್ಗ ಖರ್ಚು ಒಂದು, ಆಮೇಗ ಏನದಲ್ಲ ನೀವು ನೈಟ್ರೋಜನ್ ಫಿಕ್ಸ್ ಮಾಡಲಾಗಿದೆ, ಪ್ಲಸ್ ಇನ್ನೊಂದು ನಿಮ್ ಹುಲ್ ತೆಗೆಯಲಾಕ ಏನ್ ಖರ್ಚು ಮಾಡ್ತಿರೋ, ಹರಗಿ ನೀವು ಮಾಡ್ತಿರೋ ಅಥವಾ ಹುಲ್ ತೆಗಿತೀರ, ಅದು ಇದು ಹೊಡಿತೀರಿ, ನೀವು ಅದು ತಪ್ತಾರೆ, ಗೊತ್ತಾಯ್ತೀರಿ ಸಿದ್ದಪ್ಪ ಅವ್ರೆ, ಸುಮಾರು 20 ನೋಡ್ ಸರ್, ಬೇರ್ ಹೋಗ್ತದ, ಬೇರ್ ಗುಮ್ ಹೋಗ್ತದ, ಒಳಗ್ ನಮ್ ಬ್ಯಾಕ್ಟೀರಿಯಾ ಫಿಕ್ಸೇಷನ್ ಆಗ್ತದ, ನೈಟ್ರೋಜನ್ ಸಿಗ್ತದ, ಆ ಪ್ರಶ್ನೆ ಬೇರೆ, ಬಟ್ ಮ್ಯಾಲ ಭೂಮಿ ಗಟ್ಟ ಇರ್ತದಲ್ರಿ, ಹೆಂಗ್ ಹಾಕಿ ನೋಡ್ರಿ, ನೀವು ಹಾಕಿ ನೋಡ್ರಿ, ನೀವು ಇರ್ತದಂತಲ್ಲತ್ತೀರಿ, ಯಾಕೆ ಇರಲ್ಲ ಅಂತಂದ್ರೆ ಅದ್ ಗಿಡ 100 ದಿವಸಕ್ ಸಾಯ್ತದ, ಹಸಿರು ಗೊಬ್ಬರ ಆಗ್ತದ, ನಿಮ್ ಹೊಲಕ್ಕ ಹಸಿರು ಗೊಬ್ಬರ ಆಗ್ತದ, 4 ಚೀಲ ನೈಟ್ರೋಜನ್ ಕೊಡ್ತದ, ನಿಮ್ ನೆಲ ತಣ್ಣಗಿಡ್ತದ, ಮುಂಜಾನೆ ಇಬ್ಬ ನೀರ್ ಬಿದ್ದಿದ್ದೇನದಲ್ಲ ಮ್ಯಾಗ ಆವಿಯಾಗಿ ಗುಡಿಸಲ್ಲ,
ಇದೆಲ್ಲ ನಿಮ್ ಬೆನಿಫಿಟ್ ಅವ. ಅದು ಬಿಟ್ಟು ನೀವು ಹೊರಗೆ ಕೆಲಸ ಮಾಡ್ತಿರಲ್ಲ. ಅದ್ರ ಸಂಗಟ್ಟೆ ಚೆಂಡು ಗಿಡ, ಸೇವಂತಿ ಗಿಡ, ತುಳಸಿ ಗಿಡ, ನಿಮ್ಗೇನ್ ಹೇಳಿದೆ ಒಂದ್ ಸ್ವಲ್ಪ ಮೆಣಸಿನ ಗಿಡ, ಸುತ್ತ ಔಡ್ಲ್ ಗಿಡ ಏನ್ ಹೇಳಿದೆ ಅವು ಹಾಕೋದ್ರಿಂದ ಅವು ಅಲ್ಲೇ ಇರ್ತಾವ ಹೊಲದಾಗ, ನಿಮ್ಗೇನು ತಕ್ಲೀಫ್ ಮಾಡಲ್ಲ. ಯಾವ್ದ್ರಿ ಅವು ಏನ್ ಮಾಡ್ತಾವ, ರೋಗ ಹುಳುಗಳು ಯಾವ ಬರಗುಡಿಸಲ್ಲ, ತಾವ್ ತಮ್ಮ್ಯಾಗ ತಗೋತಾವ. ನೀವ್ ಎಂದ್ರೆ ಮಾರ್ಕೆಟ್ದಾಗ ಸೇವಂತಿ ಹೂವು ಚಲೋ ನೋಡ್ರಿ, ಇಲ್ರಿ ಸೇವಂತಿ ಹೂವಗಳು ಯಾವಾಗ್ಲೂ 90% ನಿಮ್ ಮಾರ್ಕೆಟ್ದಾಗ ಎಲ್ಲ ಕರ್ಗಾಗಿಯೂ ತೂತ್ ಬಿದ್ದಿವೇ ಕಾಣಿಸ್ತಾವ. ಯಾಕೆ ಕಾಣಿಸ್ತಾವ, ಯಾಕಂದ್ರಿ ಸೇವಂತಿ ಹೂವದ್ದು ಒಂದ್ ಜಾತಿ ಧರ್ಮದ ಏನದ ಅಂದ್ರ ಹುಳುಗಳು ತನ ಮ್ಯಾಗ ತಗೊಂಡು ತಾ ಸಾಯ್ತದ, ಆಕರ್ಷಣೆ ಮಾಡ್ಕೊಂಡು ತನ ಮ್ಯಾಗ ತಗೊಂಡು ತಾ ಸಾಯ್ತದ. ಅದು ಸಾಯಲಕ ನಿಮ್ ಬೆಳಿ ಚಲೋ ಉಳಿತ್ರಿ ಏನ್ರಿ ಸಿದ್ದಪ್ಪರೆ, ನೀವು ಬೆಳಿ ಉಳಿಸೋದ ಏನ್ ಸೇವಂತಿ ಹೂವ ಬೆಳೆಸೋದ ನಿಮ್ಗೆ, ಬೆಳಿ ಉಳಿಸ್ಬೇಕಾದ್ರೆ ಈ ಪದ್ಧತಿ ಅದ ಹೊಡೆದ್ರಿ ಅಂದ್ರೆ ನೀವು 20 ದಿವಸದಿಂದ ನಿಮ್ ಬೆಳಿ ನೀವೇ ಹಾಳು ಮಾಡಿರಿ. ಯಾವ್ದ್ರಿ ಯಾವ್ದೇ ಒಂದ್ ವಿಷ ಹೊಡೆದ್ರಿ, ಇದೇ ಕಂಪನಿ ಅದೇ ಕಂಪನಿ ಅಂತಲ್ಲ, ಯಾವ್ದೇ ವಿಷ ಹೊಡೆದ್ರಿ ನೀವು 20 ದಿವಸದಿಂದ ಏನ್ ಮಾಡಿದ್ರಿ, ಇವು ಈಸಿಯಸ್ಟ್ ವೇ ರೀ ನಮ್ಮ ಕಂಟ್ರೋಲ್ ಮಾಡ್ಲಕ್ಕ ಅಂತ ಹೇಳಿ ಲೆಕ್ಕ ಮಾಡಿ ನಾವು ಫಾಲೋ ಮಾಡಿವಿ ಅಷ್ಟೇ. ಬಟ್ ಇದು ವಿಷ ಅನ್ನೋದು ಎಲ್ಲರಿಗೂ ಫುಲ್ ಅದರಿ, ಇದು ಪೂರ್ತಿ ವಿಷ ಅನ್ನೋದು ಎಲ್ಲರಿಗೂ ಗೊತ್ತದ ಅಲ್ರಿ. ಪ್ರಾಬ್ಲಮ್ ಏನದ ಅಣ್ಣ, ವಿಷ ಅದ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇಲ್ಲ ಆದ್ರೆ ವಿಷ ಹೆಂಗ್ ಇದು ಅದಕ್ಕೆ ಹುಲ್ಲು ತೆಗಿಬೇಕು, ಹೋಗ್ತದ ಇದನ್ನ ಹೊಡೆದ್ರೆ ನೋಡ್ರಿ ನಮ್ಮ ಹೊಡೆದಾನ ಅಂತ ನಾ ಹೊಡಿತೀವಿ, ಹೊಡೆದಾನ ಅಂತ ನಾ ಹೊಡಿತೀವಿ. ಈಗ ನೀವು ಕಟಾವ್ ಬರ್ರಿ ಸಿದ್ದಪ್ಪ, ಇಲ್ಲಿ ಮುಂದೆ ಬರ್ರಿ, ನಿಮ್ಗೆ ಹೇಳ್ತಾ ನಿಮ್ಗೆ ಈಗೇನಿ ಕಟಾವ್ ಮಾಡ್ಲತ್ತಿರ್ಲ, ಕಟಾವ್ ಆದ ಕೂಡ್ಲೆ ಏನ್ ಮಾಡ್ರಿ ನೀವು ಒಂದ್ಸಲ ನೀವು ಇದು ಹೊಡ್ರಿ, ನಿಮ್ ಕುಂಟಿ ಹೊಡ್ರಿ, ಗಡ ಹೊಡಿತಾರ ಹೊಡ್ರಿ, ಒಂದ್ಸಲ ಹುಲ್ಲು ಹೋಯ್ತಾರೆ ಹೋದ ಕೂಡ್ಲೆ ಮಾಲಕರಿಗೆ ಹೇಳಿ 6 ಕಿಲೋ ಹುರುಳಿಕಾಳು, ಅದ್ರಾಗ ಚಂಡು ಹೂ ರೊಕ್ಕ ಕೊಡಬೇಡ್ರಿ. ಚಂಡುದು ಮನೆ ಇಲ್ಲೇ ಹೋದಾಗ ಒಳಗ್ ಬೀಜ ಇರ್ತಾವ. ಮೆಣಸಿನ್ಕಾಯ್ದು ಇಲ್ಲೇ ನಿಮ್ ಊರ ಕುಟ್ಟಲ್ಲಿ ಒಗಿತಾರ ಮೆಣಸಿನ್ಕಾಯಿ ಬೀಜ, ಆಯ್ತ್ರೆ ಅವನು ಪೊಕಟೆ ಸಿಗ್ತಾವ. ಮತ್ತೇನದ ಇನ್ ಉಳಿತು ತುಳಸಿ, ನಿಮ್ ಮನ್ಯಾಗ ತುಳಸಿ ಗಿಡ ಇದ್ವಲ್ರಿ, ಅವತ್ರದೊಂದ್ ಮ್ಯಾಗಿನ ಬರ್ಚಿ ಒಂದಿಷ್ಟು ಬೀಜ 3 ಎಲ್ಲ ಪೊಕಟೆ ಅವರಿವು. ಆಯ್ತ್ರೆ ಇನ್ನೇನ್ ಹೇಳದೆ ನಿಮ್ಗ ಸೇವಂತಿ, ಸೇವಂತಿ ಬೀಜ ಎಲ್ಲಿ ಸಿಗ್ತಾವ ನೋಡ್ರಿ, ಅಥವಾ ಅದ್ರ ಒಳಗಿದ್ದು ಅಂದ್ರೆ ಅವನು ಹಾಕ್ರಿ. ಇದು 4 ಎಲ್ಲಿ ಹಾಕ್ತಿರಿ ಇವು, ಒಳಗೆ ಒಳಗೆ ನೀವೇನು ಕುಂಟಿ ಹೊಡಿತಿರ್ಲ, ಹಿಂದೆ ಹಾಕ್ಬಿಡ್ರಿ, ಆಯ್ತ್ರೆ ಎಲ್ಲ ಕಲಿಸಿ ಹಾಕ್ಬಿಡ್ರಿ. ಹಾಕಿದ್ರೆ ನೀವೇನು ಮುಂದ್ ಕುಂಟಿನ ಹೊಡಿಬೇಡ್ರಿ, ಹುರುಳಿ ಇದೆಲ್ಲ ಹಾಕಿದ್ರಿ, ಆಯ್ತ್ರೆ ಇನ್ನ ಸುತ್ತ ಬೌಂಡ್ರಿ ಅದ. ಯಾವ್ದು ನಿಮ್ ಈ ಹೊಲದ ಬೌಂಡ್ರಿ ಅದ, ಇದಕ್ಕೇನಿಲ್ಲ, ಒಂದೊಂದ್ ಮೀಟರ್ 2 ಮೀಟರ್ ಒಂದು ಅಂದ್ರೆ ಒಂದ್ 5 ಫೀಟಿಗೆ ಒಂದು ಒಂದು ಔಗ್ಲ ಗಿಡ, ಔಗ್ಲ ಗಿಡದ್ದು ಕಾಯಿ ಬರ್ತಾವ, ಅವತ್ರದ್ದು ರೊಕ್ಕ ಬರ್ತಾವ. ಏನದರಿ ನಿಮ್ಗೆ ಗೊತ್ತಿಲ್ಲ ಅಂತ ಸಿದ್ದಪ್ಪರ್ ಹೇಳ್ತೀನಿ ನಿಮ್ಗ. ಔಡ್ಲ್ ಗಿಡ ಅಂದ್ರೆ ಹುಳುಗಳಿ ಹೋಳಿಗೆ ತುಪ್ಪಿದ್ದಂಗ, ಅವು ಹುಳುಗಳು ಬಂದ್ರೆ ಏನ್ ಮಾಡ್ತಾವ, ಹೋಳಿಗೆ ತುಪ್ಪ ತಿಂತಾವ. ನಿಮ್ಮಲ್ಲಿ ಕಟ್ಟಿರೊಟ್ಟಿ ತಿಲ್ಲಕ್ ಬರಲ್ಲ, ಗೊತ್ತೈತ್ರಿ ಸಿದ್ದಪ್ಪ. ಸುತ್ತ ಬೌಂಡ್ರಿಗೆ ನೀವು ಹಚ್ಕೋರಿ, ಅವು ಹುಳುಗಳು ಅಲ್ಲೇ ಹೋಗ್ತಾವ, ನಿಮ್ ಹೊಲದಾಗ ಇದನ್ನೇ ಬರಲ್ಲ. ಇದಕ್ಕೆ ನಮ್ದೇನು ನಮ್ ಕುಬಾಸಲ್ ಕಂಡೀಷನ್ ಇರೋದ್ರಿ, ನಿಮ್ಗೆ ಏನದಲ್ಲ 3 ನಾನ್ ಸಮಟಿಗೆ 3-4 ಚೀಲ ಅದ, ತಿಂಗಳಿಗೆ 1 ಚೀಲ ಲೆಕ್ಕ ಅದ ಮುಟ ಮುಟ್ಟಿದಾಗ ತೋರಿ, ನಾನ್ ಚಾಟ್ ತೋರಿ. ನಿಮ್ ಹುಳ ಏನಾದ್ರೆ ಬರ್ತದ ಅಂತಂದ್ರ ಒಂದ್ 1/2 ಲೀಟರ್ ನಮ್ದು ಎಣ್ಣೆ ಅದ್ರಿ, ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್, 1/2 ಲೀಟರ್ 20 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ರಿ. ಅದ್ರ ಸಂಗಟ ಒಂದು ಗ್ರೋತ್ ಪ್ರಮೋಟರ್ ಅಂತದ ಕರಿ ಪಾಕೆಟ್, ಅದು 1/2 ಪಾಕೆಟ್. ಅದು ಏನಂದ್ರೆ 2 ಕಲ್ತಿ ಏನಂದ್ರೆ ಮಿಕ್ಸ್ ಮಾಡಿ 20 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡಿ, ಒಂದ್ ಹುಳ ಬರಲ್ಲ, ಒಂದ್ ರೋಗ ಬರಲ್ಲ. ಈ ಪೀಕಿಂಗ್ ಮಾಡ್ರಿ, ಒಂದ್ 2 ಎಕರ್ ನೋಡೋ, 2 ಎಕರ್ ಮಾಡೋದು ಪೂರಾ ಈಗ 2 ಎಕರ್ ಮಾಡಿ ಟ್ರಯಲ್ ಅಲ್ಲ, ಅವ್ರಿಗೆ ಟ್ರಯಲ್ ಇರ್ಬೇಕು, ಇಲ್ಲಿ ಎಕ್ಸ್ಪೀರಿಯನ್ಸ್ ಅದ, ಇಲ್ಲಿ ಹೊಡೆದೆ ಬಿಡಮ್, ಏನ್ ಕಾಜಿನ ಇಲ್ಲ, ಅದು ಆ ಪದ್ಧತಿ ಪ್ರಕಾರ ಮಾಡ್ಬಿಡೋಣ. ಪದ್ಧತಿ ಬಿಟ್ಟು ನೋಡ್ರಿ, ಪದ್ಧತಿ ಬಿಟ್ಟು ನಿಮ್ಗೆ ಹಾಳದ, ನಾವ್ ಏನದಲ್ಲ ನಮ್ಮ ಇದನ್ನ ಪ್ರಕಾರ. ಮತ್ ಇನ್ನೊಂದು, ನೀವು ವಿಷ ಹೊಡೋದು ನೀವೇನು ಮುಂದ ನಮ್ ಸಣ್ಣ ಮಾಲಕರಿಗೆ ಹೊಲ ಇಡ್ತಿರೋ, ಏನ್ ಹಾಳು ಮಾಡೋದ್ರಿ ಸಿದ್ದಪ್ಪ, ಇಲ್ಲಿ ಕೇಳ್ಬೇಕಲ್ಲ ನಿಮ್ಗೆ. ಈ ಜಗನೇ ಹಂಗದ, ಅದ್ರ ಸಂಗತಿ ಬೆನ್ನತ್ತದ್ರಿ, ಅಂದ್ರೆ ಅದ್ರ ಸಂಗ ನಾವು ಸತ್ತು ಹೋಗ್ಬೇಕ್ರಿ. ಹಿಡ್ತಾನೆ ಇದು ಮುಟ್ರಿ ಹೋಗಿ ಬಂದ್ ನಿಂದಿರ್ತೈತ್ರಿ, ಈ ವರ್ಷ ಬಂದಿಲ್ಲರಿ, ಇಲ್ಲಂದ್ರೆ ಏನ್ ಮಾಡ್ಬೇಕಂಬದ್ ಗೊತ್ತಿಲ್ಲ. ಬದ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದ್ರ ಐಡಿಯಾ ಇಲ್ಲ ಅಂತಾರ ಅವ್ರು. ಅದಕ್ಕ ಈ ಪದ್ಧತಿ ಮಾಡ್ರಿ, ಹತ್ತಲ್ಲ. ಇನ್ನೊಂದು, ನೀವ್ ಯಾವಾಗ ನಿಮ್ಗೆ ಏನ್ ಹೇಳಿದೆ, ಅದ್ ಎಣ್ಣೆ ಏನ್ ಚಲೋ ಬಿಟ್ಟದ, ನಿಮ್ ಹಾಲ್ ಚಲೋ ಇದ್ದಿದ್ ಎಲ್ಲಿ ನೀವು ಹುಳುಗಳಿಗೆ ತಿನ್ನಿಸ್ದ್ರಿ, ಆ ಹುಳುಗಳದಾಗ ಏನಾಗ್ತದ, ಯಾವ್ದು ನಿಮ್ದೇನ್ ಒಳಗ್ ಸಿಲ್ಕ್ ವರ್ಮ್ಸ್ ಅದಾವು, ಬಾಂಬೆ ಮರಿಕ್ಸ್, ಆ ಹುಳುಗಳಿಗೆ ಏನ ಹೊಟ್ಟೆ ತುಂಬ ಊಟ ಸಿಗ್ತದ, ಅವು ಹೊಟ್ಟೆ ತುಂಬ ಊಟ ಚಲೋ ಊಟ ಸಿಕ್ತು ಅಂದ್ರೆ ಅವಾಗ ಏನಾಗ್ತಾವ, ಅವು ಕಕೂನ್ಗಳ್ನು ಚಂದ ಬರ್ತಾವ, ಕಕೂನ್ದಾಗಿನ ದಾರಗಳನ್ನೂ ಕಟ್ ಆಗಲ್ಲ, ಮತ್ತ ಅವ್ರ ಕಲರ್ ಚಂದ ಬರ್ತದ.
ಮತ್ತ ವಜ್ಜಿ ಬರ್ತದ ನಿಮ್ಗ ಗೊತ್ತೈತ್ರಿ ಸಿದ್ದಪ್ಪರ. ಈಗ ಈ ಸಾವುಕಾರ ಹೇಳುವಾಗ ನಾವೇ ಹೇಳಿದೇವ್ ರಾಜ್ಯ ಖಾತೆನೆ ತರ್ಸಾಮ್ರಿ ಒಪ್ಪದೆ ಸಿದ್ದಪ್ಪರ. ನೋಡ್ರಿಪ್ಪ ಹೇಳ್ಕೊಟ್ಟಿರಿ ಇಲ್ಲ ನೋಡ್ರಿ ನಿಮ್ಗ ಈಗ ನೀವು ಹೋಳಿಗೆ ಯಾವ್ದತ್ ಗೊತ್ತಿದ್ರಿ ಅದ್ರ ಸಂಗಡ ತುಪ್ಪ ಏನತ್ ನಾ ಹೇಳಕ್ ಬಂದಿನಿ ಗೊತ್ತೈತ್ರ ಹೊಡ್ರಿಪ್ಪ ಅಂತ ಹೇಳ. ಇಲ್ರಿ ಸಾಬ್ರಿ ನಾವು ತುಪ್ಪ ಹಾಕೊಳ್ಳ ನೀರ್ ಹಾಕೊಂಡು ಕುಡಿತೀರಿ ಅಂದ್ರೆ ನಾ ಏನ್ ಮಾಡಿ ಗೊತ್ತೈತ್ರಿ ಸಿದ್ದಪ್ಪ ತಪ್ಪ ತಿಳಿಬೇಡ್ರಿ. ರೇಷ್ಮೆ ಕೃಷಿಕ ಕೀಟಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ತಡೆಯಲು ತಂತ್ರಗಳನ್ನು ಅನ್ವೇಷಿಸಿ ಲೀಫಾಪಸ್ ವೈಟ್ ಫ್ಲೈಸ್ ಗಿಡಹೇನುಗಳು ಮರಿಹುಳುಗಳು ಮತ್ತು ಸೂಕ್ಷ್ಮ ಶಿಲೀಂಧ್ರ ಎಲೆ ಚುಕ್ಕೆ ರೋಗಗಳು ಬೇರು ಕೊಳೆತ ಕ್ರೌನ್ ಗಾಲ್ ಮತ್ತು ವೈರಲ್ ರೋಗಗಳಂತಹ ರೋಗಗಳನ್ನು ಎದುರಿಸಿ ಸುಸ್ಥಿರ ಕೃಷಿ ವಿಧಾನಗಳು ಮತ್ತು ತಡೆಗಟ್ಟುವ ಆರೈಕೆಯ ಮೂಲಕ ನಿಮ್ಮ ಬಾಂಬಿಕ್ಸ್ ಮೋರಿ ಎ ರೇಷ್ಮೆ ಹುಳುಗಳ ಆಹಾರವನ್ನು ಸಮೃದ್ಧಗೊಳಿಸಿ ದೃಢವಾದ ಮಲ್ಬೆರಿ ಸಸ್ಯಗಳನ್ನು ಬೆಳೆಸಿಕೊಳ್ಳಿ. ಇದು ಪ್ರೀಮಿಯಂ ಇಳುವರಿ ಮತ್ತು ವೆಚ್ಚ